ಬೆಂಗಳೂರು ಟು ಕಲ್ಬುರ್ಗಿ ಮಾರ್ಗದ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ಗೆ ಡಿಮ್ಯಾಂಡ್ ಪೋ ಡಿಮ್ಯಾಂಡ್ ಅನ್ನಾಗಿದೆ ಅರವತ್ತರಲ್ಲಿ ಮೂವತ್ತೈದರಷ್ಟು ಮಂತ್ರಾಲಯಕ್ಕೆ ಟಿಕೆಟ್ ಬುಕ್ ಮಾಡಿಕೊಳ್ತಾ ಇದ್ದಾರೆ ಇದು ಸೌತ್ ವೆಸ್ಟರ್ನ್ ರೈಲ್ವೇಸ್ ಆದಾಯವೂ ಕೂಡ ಹೆಚ್ಚಾಗೋ ಸಾಧ್ಯತೆ ಇದೆ ಅನ್ನೋ ಖುಷಿ ಸುದ್ದಿ ಬೆಂಗಳೂರು ಟು ಕಲ್ಬುರ್ಗಿ ಒಂದೇ ಭಾರತ್ ರೈಲು ಓಡಾಟ ಮಂತ್ರಾಲಯಕ್ಕೆ ಭಕ್ತರ ಹೆಚ್ಚಳ ಫುಲ್ ಡಿಮ್ಯಾಂಡ್ ವೀಕೆಂಡ್ ನಲ್ಲಿ ನಿರೀಕ್ಷೆಗೂ ಮೀರಿದ ಸಂಖ್ಯೆಯಲ್ಲಿ ಪ್ರಯಾಣ ಎಸ್ ಬೆಂಗಳೂರು ಟು ಕಲಬುರ್ಗಿ ನಡುವೆ ಓಡಾಡುವ ಒಂದೇ ಭಾರತ್ ರೈಲ್ಗೆ ಫುಲ್ ಡಿಮ್ಯಾಂಡ್ ಶುರುವಾಗಿದೆ ಪ್ರತಿದಿನ ಶೇಕಡ ಅರವತ್ತರಷ್ಟು ಪ್ರಯಾಣಿಕರು ಈ ಮಾರ್ಗದಲ್ಲಿ ಸಂಚರಿಸ್ತಾ ಇತ್ತು ಇದರಲ್ಲಿ ಅರ್ಧದಷ್ಟು ಪ್ರಯಾಣಿಕರು ಅಂದ್ರೆ ಶೇಕಡಾ ಮೂವತ್ತೈದರಷ್ಟು ಮಂತ್ರಾಲಯಕ್ಕೆ ಪ್ರಯಾಣವನ್ನು ಮಾಡುತ್ತಿದ್ದಾರೆ ಕಡಿಮೆ ಸಮಯದಲ್ಲಿ ದೂರ ಪ್ರಯಾಣ ಸುಖಕರ ಪ್ರಯಾಣದ ಮೊರೆ ಹೋಗ್ತಿದ್ದಾರೆ ಇನ್ನು ಗುರುವಾರ ಹಾಗೂ ವೀಕೆಂಡ್ಗಳಲ್ಲಂತೂ ಹೆಚ್ಚಿನ ಭಕ್ತರು ಮಂತ್ರಾಲಯ ರಾಯರ ದರ್ಶನಕ್ಕೆ ಇದ್ದಾರೆ ರೀಸೆಂಟಾಗಿ ಎರಡು ಒಂದೂವರೆ ತಿಂಗಳಾಯಿತು ಸೊ ಒಂದೇ ಭಾರತ್ ಟ್ರೈನ್ ಟು ಕಲ್ಬುರ್ಗಿನ ಇಂಟ್ರೊಡ್ಯೂಸ್ ಮಾಡಿದ್ವಿ ಸೊ ಇದು ಮಂತ್ರಾಲಯದಲ್ಲಿ ಸ್ಟಾಪ್ ಇದೆ ಮಂತ್ರಾಲಯ ಅರೌಂಡ್ ಮುನ್ನೂರ ಎಪ್ಪತ್ತೈದು ಕಿಲೋಮೀಟ್ರ್ ಬೆಂಗಳೂರಿಂದ ಅರೌಂಡ್ ಈ ಟ್ರೈನ್ ಮಧ್ಯಾಹ್ನ ಒಂದು ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಎಸ್ ಎಂ ಬಿರ್ಟಿ ಅರೌಂಡ್ ಫಿಫ್ಟೀನ್ ಮೂರು ಗಂಟೆ ಏಲಾಂಕೆಯಿಂದ ರಾತ್ರಿ ಎಂಟು ಎಂಟು ಗಂಟೆ ಎಂಟು ಕಾಲಿಗೆ ಮಂತ್ರಾಲಯ ರೀಚ್ ಆಗಿದೆ ಇವಾಗ ಕಲ್ಬುರ್ಗಿಗೆ ಪ್ಯಾಸೆಂಜರ್ ಕೂಪೆನ್ಸಿ ಅರೌಂಡ್ ಅರವತ್ತು ಪರ್ಸೆಂಟ್ ಇದೆ ಜನಗಳು ಬುಕ್ ಮಾಡ್ತಾ ಇನ್ನು ಕಳೆದ ಒಂದೂವರೆ ತಿಂಗಳ ಹಿಂದೆ ಆರಂಭವಾದ ಈ ಒಂದೇ ಭಾರತ್ ರೈಲು ಸಂಚಾರ ಮಂತ್ರಾಲಯಕ್ಕೆ ಹೋಗುವವರಿಗೆ ತುಂಬಾ ಅನುಕೂಲವಾಗ್ತಿದೆ ನಿತ್ಯ ಏಲೆಂಟು ರೈಲುಗಳು ಇದೇ ಮಾರ್ಗದಲ್ಲಿ ಓಡಾಡ್ತಾ ಇದ್ರು ಹೆಚ್ಚಿನ ಪ್ರಯಾಣಿಕರು ಒಂದೇ ಭಾರತ್ ರೈಲ್ನಲ್ಲಿ ಪ್ರಯಾಣ ಮಾಡ್ತಿದ್ದಾರೆ ಇದರಿಂದ ಸೌತ್ ವೆಸ್ಟರ್ನ್ ರೈಲ್ವೇಸ್ ಆದಾಯವು ಕೂಡ ದ್ವಿಗುಣವಾಗ್ತಾ ಇದೆ ಇನ್ನು ಹಬ್ಬ ವಿಶೇಷ ದಿನಗಳಿಗೆ ಪ್ರಯಾಣಿಕರು ಒಂದೇ ಭಾರತ್ ರೈಲನ್ನ ಆಯ್ಕೆ ಮಾಡಿಕೊಳ್ತಿದ್ದಾರೆ ಖಾಸಗಿ ಬಸ್ಗಳಲ್ಲಿ ಮಂತ್ರಾಲಯಕ್ಕೆ ಎಂಟುನೂರು ರೂಪಾಯಿಯಿಂದ ಒಂದು ಸಾವಿರ ರೂಪಾಯಿ ದರ ಇದೆ ಇದೇ ದರಕ್ಕೆ ಇನ್ನೂರು ರೂಪಾಯಿ ಹೆಚ್ಚುವರಿ ಹಣ ಸೇರಿಸಿ ಆರಾಮಾಗಿ ಮುಖ ಮಾಡ್ತಿದ್ದಾರೆ ಅದೇನೇ ಆಗ್ಲಿ ಸಾಮಾನ್ಯ ರೈಲ್ನಲ್ಲಿ ಹದಿನೈದರಿಂದ ಹದಿನಾರು ಗಂಟೆ ಪ್ರಯಾಣ ಮಾಡುವ ಬದಲು ಶಾರ್ಟ್ ಟೈಮ್ ನಲ್ಲಿ ಡೆಸ್ಟಿನೇಷನ್ ರೀಚ್ ಆಗೋಕೆ ಒಂದೇ ಭಾರತ್ ರೈಲು ಪ್ರಯಾಣ ಸೂಕ್ತ ಪ್ರಕಾಶ್ ಟಿ ಪಬ್ಲಿಕ್ ಟಿವಿ ಬೆಂಗಳೂರು